ನೋಡಿ, ರಾಜಕಾರಣದಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ. ಸೋಮಣ್ಣ ಅವರು ಆಗಿರ್ಬೋದು, ಯತ್ನಾಳ್ ಅವರು ಇರ್ಬೋದು. ರಾಜಕೀಯವಾಗಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಆದಂಥ ಸಂದರ್ಭದಲ್ಲಿ ಅತ್ಯಂತ ರಾಜಕೀಯವಾಗಿ ಎಫೆಕ್ಟ್ ಆಗಿರೋ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಪ್ರೀತಮ್ ಗೌಡ. ಆದರೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಹೇಳಿ ನಮ್ಮೆಲ್ಲ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗೊತ್ತಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು, ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಸೋಮಣ್ಣವರು ಹೊರತಾಗಿರಲ್ಲ, ಯತ್ನಾಳ್ ಅವರು ಕೂಡ ಹೊರತಾಗಿರಲ್ಲ. ಅವರು ಭಾಳ ಬಾರಿ ಉಲ್ಲೇಖ ಮಾಡಿದ್ದಾರೆ, ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅನ್ನೋದೇ ನಮ್ಮ ಕನಸು ಅನ್ನೋದನ್ನು ಸೋಮಣ್ಣ ಸಾಹೇಬರು ಹೇಳಿದ್ದಾರೆ, ಯತ್ನಾಳ್ ಅವರು ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ವಿಶೇಷವಾದ ಅರ್ಥ ಕೊಡೋದು ಬೇಡ, ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ನನಗೂ ಅಲಯನ್ಸ್ ಆದಾಗ ಬೇಜಾರಾಗಿತ್ತು, ಕ್ರೈಯಿಂಗ್ ಬೇಬಿ ಗೆಟ್ಸ್ ದ ಮಿಲ್ಕ್ ಅಂತೇಳಿ ಹೇಳಿದ್ದಾರೆ ಸೋಮಣ್ಣವರು, ಮಾತನಾಡ್ತಾ ಹೇಳಿದ್ದಾರೆ. ಅಂದರೆ ಪಕ್ಷದ ಒಳಿತಿಗಾಗಿ ನಾವು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದ್ರ ಜೊತೆಯಾಗಿ ನಮ್ಮ ವೈಯಕ್ತಿಕ ಏನಿರುತ್ತೆ ಆ ವೈಯಕ್ತಿಕಕ್ಕೋಸ್ಕರ ನಾವು ಸದ್ ಮಾಡೋಂಥ ಸಹಜ. ಅದರಲ್ಲಿ ನಾನು ಕೂಡ ಒಬ್ಬ ಅವರಂತೆ. ಆದರೆ ಅದೆಲ್ಲವನ್ನು ಮೀರಿ ಕಾಲ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿ ಮಾಡಬೇಕು ಅನ್ನೋ ಸದುದ್ದೇಶ ನಮ್ಮೆಲ್ಲ ಮುಖಂಡರಲ್ಲಿರೋ ಕಾರಣ ಇದೆಲ್ಲ ಕಾಲಕ್ರಮೇಣ ಸರಿ ಹೋಗುತ್ತೆ. ಭಾಳ ಹೆಚ್ಚಿನ ಶಕ್ತಿಯನ್ನು ಸನ್ಮಾನ್ಯ ಸೋಮಣ್ಣವರು, ಯತ್ನಾಳ್ ಸಾಹೇಬರು ಎಲ್ಲರೂ ಸೇರಿ ಪಕ್ಷಕ್ಕೆ ಕೊಡ್ತಾರೆ. ಅದರಲ್ಲಿ ಪ್ರೀತಮ್ ಗೌಡನ ಕೂಡ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋಂಥದ್ದನ್ನು ಮಾಡಿ ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡೋಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ನೋಡಿ, ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಅಧ್ಯಕ್ಷರಾದ ನಂತರ ಭೇಟಿ ಮಾಡಿಲ್ಲ, ಆ ಕಾರಣಕ್ಕೋಗಿ ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಹಾಸನದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಾಸನ ಬಗ್ಗೆ ಯೋಚನೆ ಮಾಡ್ಬೋದು, ರಾಜ್ಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಹಿರಿಯರಿದ್ದಾರೆ, ಅವರೆಲ್ಲರೂ ಸೇರಿ ಮಾಡ್ತಾರೆ. ಯಡಿಯೂರಪ್ಪನವ್ರಿಗೆ ಏನು ಗತಿ ಆಯಿತು ಅಂತೇಳಿ ಹೇಳಿದ್ರೆ, ನಾಲ್ಕು ಬಾರಿ ಮುಖ್ಯಮಂತ್ರಿ ಆದರೂ ಸನ್ಮಾನ್ಯ ವಿಜೇಂದ್ರ ಅವರು ಇವಾಗ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಮುಂದೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ತಿಮ್ಮಾಪುರ ಅವರ ಹೇಳಿಕೆ ಇರ್ಬೋದು. ಅರ್ಕೆ ಕುರಿ ಯಾರಾಗ್ತಾರೆ ಅನ್ನೋದನ್ನು ಕಾದು ನೋಡೋಣ. ಆದರೆ ಒಂದು ಹೇಳ್ತೀನಿ, ವಿಜಯೇಂದ್ರ ಅವರು ಅಶ್ವಮೇಧ ಕುದುರೆ ರೀತಿಯಲ್ಲಿ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ವಿಜಯದ ಕಡೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಭಾಳ ದಿನ ಕಾಯೋಂಥ ಅವಶ್ಯಕತೆ ಇಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ ನೀವು ವಿಜಯೇಂದ್ರ ಅವರ ಶಕ್ತಿ ಏನು, ಅವರ ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋದನ್ನು ನಿಮ್ಮೆಲ್ಲರ ಮುಂದೆ ಅವರು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರಲ್ಲಿ ಪ್ರೀತಮ್ ಗೌಡ ಕೂಡ ಒಬ್ಬ. ಆದರೆ ಉದ್ದೇಶ ಏನು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಅವ್ರ ಬಾಯಲ್ಲೇ ಬರ್ತಿದೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಮತ್ತೊಮ್ಮೆ ಅಂತೇಳಿ ಹೇಳಿ. ಆ ಕಾರಣಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಅವಶ್ಯಕತೆ ಇದೆ. ಕಾಲಕ್ರಮೇಣ ಅವರು ಕೂಡ ಸರಿ ಹೋಗ್ತಾರೆ. ಸ್ವಲ್ಪ ಹಿರಿಯರಿದ್ದಾರೆ, ಮನಸ್ಸಲ್ಲಿ ಬೇಜಾರಿರುತ್ತೆ, ಅದು ಕಾಲಕ್ರಮೇಣವಾಗಿ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಹೆಚ್ಚು ನಾವು ಮಹತ್ವವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಅವರೆಲ್ಲರೂ ಹಿರಿಯರಿದ್ದಾರೆ, ಅವರ ಆಶೀರ್ವಾದದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಎಂ ಪಿ ಚುನಾವಣೆಯಲ್ಲಿ ಮುಂಬರುವಂಥ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.